ವೀಕ್ಷಕರೇ, ನಾನು ಆಗ್ಲೇ ಹೇಳಿದ ಹಾಗೆ ತಳಮಟ್ಟದ ಕಾರ್ಯಕರ್ತರು ಹಾಗೆ ಸರಳ ವ್ಯಕ್ತಿತ್ವ ಹೊಂದಿರೋರ್ಗೆ ಈ ಸಲ ಅಧ್ಯಕ್ಷ ಸ್ಥಾನಕ್ಕೆ ಮಣೆ ಹಾಕಿರುವಂತದ್ದು ಬಿಜೆಪಿ ಅಂತ ನಾನು ಹೇಳಿದೆ. ಅಂದ್ರೆ ನೀವು ಗಮನಿಸ್ತಾ ಇರ್ಬೋದು, ಲಕ್ಷ್ಮೀಶ್ ಅವರ ಹೆಸರು ಮೊದಲನೇ ದಿನದಿಂದಲೂ ಕೂಡ, ಸುರೇಶ್ ಗೌಡ ರಾಜೀನಾಮೆ ದಿನದಿಂದಲೂ ಕೂಡ, ರಾಜೀನಾಮೆ ಕೊಟ್ಟ ದಿನದಿಂದಲೂ ಕೂಡ ಲಕ್ಷ್ಮೀಶ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅಂದ್ರೆ ಗ್ರಾಮಾಂತರ ಭಾಗದಲ್ಲಾಗಿರ್ಬೋದು, ಜಿಲ್ಲೆಯಲ್ಲಾಗಿರ್ಬೋದು, ಒಬ್ಬ ಕಾರ್ಯಕರ್ತನಾಗಿ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂತದ್ದು ಲಕ್ಷ್ಮೀಶ್ ಅವರು ಅನ್ನೋದು ನಿಮ್ಗಾಗಲೇ ಗೊತ್ತಿರುವಂಥದ್ದು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಇವಾಗ. ಸರ್, ಮೊದಲನೇದಾಗಿ ಅಭಿನಂದನೆ ಜಿಲ್ಲೆಯ ಜನತೆ ಪರವಾಗಿ, ಮತ್ತೆ ನಿಮ್ಮ ಬಿಜೆಪಿ ಪಕ್ಷದಿಂದ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀರಾ, ಏನ್ ಅನ್ಸುತ್ತೆ ಸರ್? ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವುದೇ ಅಧಿಕಾರದ ಆಸೆ ಇಲ್ಲದೆ, ಬರೀ ಪಕ್ಷವನ್ನೇ ಕಟ್ಟಬೇಕು ಮತ್ತೆ ಈ ದೇಶಕ್ಕೆ ಒಳ್ಳೆಯದನ್ನಾಗಬೇಕು, ಭಾರತ ಮಾತೆ ಸರ್ವಶ್ರೇಷ್ಠ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಎಲ್ಲರೂ ಕೂಡ ಪಕ್ಷಕ್ಕೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ, ಭಾರತೀಯ ಜನತಾ ಪಾರ್ಟಿ ಅಲ್ಲದಲೇ ಬೇರೆ ಯಾವುದೇ ಪಕ್ಷ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮಂಡಲ ಒಂದು ಜಿಲ್ಲೆಯ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಯಾವುದೇ ಪಾರ್ಟಿಗಳು ಸಾಧ್ಯ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಗುರುತಿಸಿದೆ, ನನ್ನನ್ನು ಒಂದು ದೊಡ್ಡ ಜವಾಬ್ದಾರಿಗೆ ನನ್ನನ್ನು ನಿಯೋಜನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಮತ್ತು ಮುಂದೆ ಬರ್ತಕ್ಕಂಥ ಹೊಸ ಪೀಳಿಗೆ ಯುವಕರು, ಏನು 25ರಿಂದ ಬರ್ತಕ್ಕಂಥ ತರುಣರು, ಆ ಥರ ತರುಣರನ್ನು ಹೆಚ್ಚು ಹೆಚ್ಚು ಇನ್ನು 20 ವರ್ಷಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು 20 ವರ್ಷನ ಭಾರತೀಯ ಜನತಾ ಪಾರ್ಟಿಯನ್ನು ಜಿಲ್ಲೆಯಲ್ಲಿ ಸದೃಢವಾಗಿ ಬೆಳೆಸೋದಕ್ಕೆ ಯುವಕರನ್ನ ಅಳಬರ ಜೊತೆಯಲ್ಲಿ ಯುವಕರನ್ನು ಮಿಶ್ರಣ ಮಾಡ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ರಿಗೂ ಕೂಡ ಅವರದೇ ಆದಂಥ ಗೌರವ ಇರುತ್ತೆ, ಎಲ್ರಿಗೂ ಕೂಡ ಅವರದೇ ಆದಂಥ ಗೌರವವನ್ನು ನಾನು ಕೊಟ್ಕೊಂಡು ಕೊಟ್ಟಂಥ ಒಂದು ಚಿಕ್ಕ ಸಮಯದ ಅವಕಾಶವನ್ನು ಬಳಸ್ಕೊಂಡು ಪಕ್ಷವನ್ನು ಒಂದು ಒಳ್ಳೆ ದಾರಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಗೊಂಡೋಗೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಲಕ್ಷ್ಮೀಶ್ ಅವರೇ, ಒಂದು ಇನ್ನೊಂದು ವರ್ಷ ಮಾತ್ರ ಚುನಾವಣೆಗೆ ಬಾಕಿ ಆಗಿರುವಂಥದ್ದು, ಈ ಒಂದು ಪರಿಸ್ಥಿತಿಯಲ್ಲಿ, ಈ ಒಂದು ಸವಾಲಿನ ನಡುವೆ ಸಂಘಟನೆಯಲ್ಲಿ ಎರಡು ಭಾಗ ಈಗ ಆಗಿರುವಂಥದ್ದು, ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಧುಗಿರಿಗೆ ಉಪವಿಭಾಗ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು, ಅಂದ್ರೆ ಇದೆಲ್ಲವೂ ಕೂಡ ಮನಸ್ತಾಪಗಳಿಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗಲ್ವಾ ಅಂತ? ರಾಜ್ಯದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನು ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ಸಂಘಟನಾತ್ಮಕ ವಿಚಾರವಾಗಿ ಬೇರೆ ಬೇರೆ ಮಾಡಿದೆ, ಮತ್ತು ದೇಶದಲ್ಲಿ ಮಂಡಲಗಳನ್ನು ಸಹ, ಏನು ತಾಲೂಕುಗಳನ್ನು ಕೂಡ ಎರಡೆರಡು ಮೂರು ಮೂರು ಮಂಡಲಗಳನ್ನಾಗಿ ಕೂಡ ಮಾಡಿದೆ. ಅದರಂತೆ ಆ ಥರದ ಹೋದರೆ ನಾವಿನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾಗಿನೂ ಹೋಗ್ತಾ ಇದ್ದೀವಿ. ನಾವು ಜಿಲ್ಲೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಸುಮಾರು 13 ಮಂಡಲ, 10 ತಾಲೂಕುಗಳು, 11 ವಿಧಾನಸಭಾ ಕ್ಷೇತ್ರದಿಂದ ಸಂಘಟನಾತ್ಮಕ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ಅಧ್ಯಕ್ಷ ಮತ್ತು ಒಟ್ಟ ಒಂದು ಏನು ಒಕ್ಕೂಟ ಇದಿದೆ, ಒಂದು ಸಂಘಟನಾತ್ಮಕ ಟೀಮ್ ಇದೆ. ಆ ಟೀಮ್ ಕಲ್ಲಿ ಸಮಯ ಕೊಡ್ಲಿಕ್ಕೆ ಆಗಲ್ಲ. ನೀವು ನಾವು ನೋಡ್ಬೇಕು, ನೀವು BJP ನಲ್ಲಿ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರಲ್ಲ. ಜೊತೆ ನೀವು ಇನ್ನೊಂದು ಹೇಳಿದ್ರಿ, ಚುನಾವಣೆಯನ್ನು ಗೆಲ್ಲೋದು. ಚುನಾವಣೆ ನೋಡಿ, ಸಂಘಟನೆಯನ್ನು ನಾವು ಭದ್ರ ಮಾಡ್ಕೊಂಡು ಹೋಗಬೇಕು. ನಾವು ಒಳಗಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ನಮ್ಮ ಯುದ್ಧವನ್ನು ಮಾಡಲಿಕ್ಕೆ, ನಮ್ಮ ಸೈನ್ಯವನ್ನು, ನಮ್ಮದಲ್ಲಿರ್ತಕ್ಕಂಥ ಏನು ಆಯುಧಗಳನ್ನು ನಾವು ಅದನ್ನು ಸರಿ ಮಾಡಿಕೊಂಡ್ರೆ ಯುದ್ಧವನ್ನು ಗೆಲ್ಲೋದಕ್ಕೆ ಯಾವುದೇ ಕೂಡ ತೊಂದರೆ ಆಗೋದಿಲ್ಲ. ಈಗಾಗಲೇ MLC ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ಸೋಲನ್ನು ಕಂಡಿರುವಂಥದ್ದು BJP ಪಕ್ಷ. ಅದರಲ್ಲೂ ಕೂಡ ಇಬ್ಬರು ಸಚಿವರಿದ್ದಾರೆ, 5 ಜನ MLA ಇದ್ರು, ಇಬ್ಬರು MLC ಗಳಿದ್ರು, ಆದರೂ ಕೂಡ ಇವ್ರನ್ನೆಲ್ಲರೂ ಮ್ಯಾನೇಜಬಲ್ ಆಗಿ ತೊಗೊಂಡು ಹೋಗುವಂಥದ್ದು ದೊಡ್ಡ ಸವಾಲು ಅಂತ ಅನಿಸುತ್ತೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಈಗಾಗಲೇ ಮಂಡಲ ಅಧ್ಯಕ್ಷ ಇದ್ದು, ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ದಾವಣಗೆರೆ ಮತ್ತು ಚಿತ್ರದುರ್ಗ ತುಮಕೂರು ಒಳಗೊಂಡಂಥ ದಾವಣಗೆರೆ ವಿಭಾಗದ ಸಹಪ್ರಭಾರಿಯಾಗೂ ಕೂಡ ನಾನು ಕೆಲಸ ಮಾಡಿ ನೋಡಿದ್ದೀನಿ. ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಚಿವರಾದಂಥ ಮಾಧುಸ್ವಾಮಿ ಅಣ್ಣವ್ರ ಜೊತೆ ಇರ್ಬೋದು, ನಾಗೇಶ್ ಅಣ್ಣವ್ರ ಜೊತೆ ಇರ್ಬೋದು, ಶಾಸಕರುಗಳಂತ ಜ್ಯೋತಿ ಗಣೇಶ್ ಅವ್ರ ಜೊತೆ ನಾನು ಅಧ್ಯಕ್ಷ ಅದನ್ನು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ. ಮಸಾಲೆ ಜಯರಾಮ್ ಅವ್ರ ಜೊತೆ ಒಡನಾಟ ಚೆನ್ನಾಗಿದೆ, ಮತ್ತು ಇತ್ತೀಚೆಗೆ ಶಾಸಕರಾಗಿರತಕ್ಕಂಥ ರಾಜೇಶ್ ಗೌಡ್ರು ಇರ್ಬೋದು, ಕುಣಿಗಲ್ನ ಕೃಷ್ಣಕುಮಾರ್ ಅವರು ಇರ್ಬೋದು, ಮತ್ತು ನಮ್ಮ ಏನು ಗುಬ್ಬಿಯ ಅತಿ ಹೆಚ್ಚು ಜಿಲ್ಲೆಯಲ್ಲಿ ನಾಯಕರನ್ನು ಹೊಂದಿರತಕ್ಕಂಥ ಗುಬ್ಬಿಯ ಮಂಡಲದಲ್ಲಿರ್ಬೋದು, ಎಲ್ಲರೂ ಕೂಡ ಜೊತೆಯಲ್ಲಿ ನನಗೆ ರಾಜಕೀಯವಾಗಿ ಬೆನ್ನೆಲುಬಾಗಿ, ಮತ್ತು ಒಟ್ಟು ನನ್ನ ರಾಜಕೀಯ ಬೆಳವಣಿಗೆಗಳಲ್ಲಿ ಕಾರಣಾರ್ಥ ಪಾರ್ಟಿ, ಮತ್ತು ನನಗೆ ವಿಶೇಷವಾಗಿ ನನಗೆ ಮುಂಚೂಣಿಗೆ ತಗೊಂಬಂದಂಥ ನನ್ನ ಸುರೇಶ್ ಗೌಡ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ನನಗೆ ಅವರವರೇ ಆದಂಥ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸದಲ್ಲಿದ್ದೀನಿ ನಾನು. ನಾನು ಯಾವುದನ್ನು ಕೂಡ ಪಕ್ಷದಲ್ಲಿ ಪಕ್ಷದ ವಿಚಾರಗಳನ್ನು ಯಾವುದೂ ಕೂಡ ಅಪ್ಪಿತಪ್ಪಿ ಯಾರಾದರೂ ಕೂಡ ಹಂಚ್ಕೊಳೋದಕ್ಕೆ ಹೋಗಲ್ಲ. ಒಳ್ಳೆಯದನ್ನು ಹಂಚ್ಕೊತೀನಿ, ಕೆಟ್ಟ ಘಟನೆಗಳನ್ನು ಯಾವುದೂ ಕೂಡ ಹಂಚ್ಕೊಳಕ್ಕೆ ಹೋಗಲ್ಲ. ಒಬ್ಬರ ಮಧ್ಯೆ ಒಬ್ಬರಿಗೆ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ತರುವಂಥದ್ದು, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟುವಂಥ ಕೆಲಸನ ನಾನು ಮಾಡಲಿಕ್ಕೆ ಹೋಗಲ್ಲ. ನಾನು ಪಕ್ಷ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹಿಡಿದು ಹೋರಾಟ ಮಾಡ್ತೀವಿ ಹೊರತು, ನಮ್ಮಲ್ಲಿರತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅದನ್ನು ಬೀದಿಗೆ ತರುವಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಲೂಬಾರದು. ವೀಕ್ಷಕರೇ, ಇದು ನೂತನ ಜಿಲ್ಲಾಧ್ಯಕ್ಷರಾಗಿರುವಂಥ ಲಕ್ಷ್ಮೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ TV ತುಮಕೂರು.